ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿಮಗೆ ನೋಡುವಾಗೆ ಗೊತ್ತಾಗ್ತಿದೆ, ವಾವ್, ಇಂಥ ಸಾಫ್ಟಾದ ಸ್ಪಾಂಜಿಯಾದ ಮಲ್ಲಿಗೆ ತರಹನೇ ಇರುವಂತಹ ಮಲ್ಲಿಗೆ ಇಡ್ಲಿ ತುಂಬಾ ರುಚಿಯಾಗಿರುತ್ತೆ ಸ್ನೇಹಿತರೆ. ಹಾಗೆ ಇದನ್ನು ಒಂದು ಸಲ ತಿಂದರೆ ಪದೇ ಪದೇ ಕೇಳಿ ತಿಂತಾರೆ, ದಿನ ಇಡ್ಲಿನೇ ಮಾಡಿಕೊಡಿ ಅಂತ ಕೂಡ ಕೇಳ್ತಾರೆ, ಅಷ್ಟು ರುಚಿಯಾಗಿರುತ್ತೆ ಇದು. ಇದು ಚಟ್ನಿ ಜೊತೆಗೆ ಮತ್ತು ಸಾಂಬಾರ್ ಜೊತೆಗೆ ತಿಂತಾ ಇದ್ದರೆ ತಿಂತಾನೆ ಇರಬೇಕು ಅಂತ ಅನಿಸುತ್ತೆ. ಮಕ್ಕಳಿಗೆ, ದೊಡ್ಡವರಿಗೆ, ಎಲ್ಲರಿಗೂ ಇಷ್ಟವಾಗುವಂಥ ಈ ಒಂದು ರೆಸಿಪಿ ಈ ಮಲ್ಲಿಗೆ ಇಡ್ಲಿ ಅಂತ ಹೇಳ್ಬೋದು ಸ್ನೇಹಿತರೆ. ತುಂಬಾ ತುಂಬ ರುಚಿಯಾಗಿರುತ್ತೆ, ನೀವು ಖಂಡಿತವಾಗಲೂ ಈ ನೀವು ಟ್ರೈ ಮಾಡಲೇಬೇಕು. ನೀವು ಹೋಟ್ಲಲ್ಲೂ ಕೂಡ ಈ ರುಚಿ ನೋಡಲ್ಲ, ಅಷ್ಟು ರುಚಿಯಾಗಿರುತ್ತೆ ಸ್ನೇಹಿತರೆ. ತುಂಬ ಸರಳವಾಗಿ ಮನೆಯಲ್ಲೇ ಹೈಜಿನಿಕ್ಕಾಗಿ ಮಾಡಿ ತಿನ್ನಿ ಅಂತ ಹೇಳ್ತೀನಿ. ನಿಮಗೆ ನೋಡುವಾಗ ಗೊತ್ತಾಗ್ತಾ ಇದೆಯಲ್ವ, ಸೇಮ್ ಮಲ್ಲಿಗೆ ಥರನೇ, ಮಲ್ಲಿಗೆ ಕಲರು, ಮಲ್ಲಿಗೆ ಥರನೇ ಸಾಫ್ಟಾಗಿ ತುಂಬ ರುಚಿಯಾಗಿರುತ್ತದೆ. ನೋಡಲಿಕ್ಕೆ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಸೊ ಇದನ್ನು ಯಾವ ರೀತಿ ಮಾಡೋದು ಅಂತ ಬನ್ನಿ ನೋಡೋಣ. ನೋಡಿ, ಇಲ್ಲಿ ಇಡ್ಲಿ ಮಾಡಲಿಕ್ಕೆ ನಾನು ಅಕ್ಕಿನ ತಗೊಂಡಿದ್ದೀನಿ. ಇದು ಇಡ್ಲಿ ಅಕ್ಕಿ ನೋಡಿ, ಸಣ್ಣ ಸಣ್ಣಗಿರುತ್ತೆ. ದೋಸೆ ಅಕ್ಕಿ ಸ್ವಲ್ಪ ಉದ್ದುದ್ದಕ್ಕೆ ಇರುತ್ತೆ, ಇದು ತುಂಬ ಸಣ್ಣಗಾಗಿ ಇರುತ್ತೆ ಅಕ್ಕಿ. ಸೊ ನಾನು ಇಡ್ಲಿ ಅಕ್ಕಿ 2 ಗ್ಲಾಸ್ ತಗೊಂಡಿದ್ದೀನಿ. ನೀವು ನೋಡ್ತಾ ಇರ್ಬೋದು ಅಕ್ಕಿನ, ಈ ಅಕ್ಕಿಯಿಂದ ನೀವು ಇಡ್ಲಿ ಮಾಡಿ ತುಂಬ ಚೆನ್ನಾಗಿರುತ್ತೆ. ಸೊ ನೋಡಿ, 2 ಗ್ಲಾಸ್ ಅಕ್ಕಿಗೆ ನಾನು 1/2 ಗ್ಲಾಸಷ್ಟು ಉದ್ದಿನ ಬೇಳೆನ ಹಾಕ್ತಾ ಇದ್ದೀನಿ. 2 ಗ್ಲಾಸ್ ಅಕ್ಕಿ, 1/2 ಗ್ಲಾಸ್ ಉದ್ದಿನ ಬೇಳೆ, 1 ಟೇಬಲ್ಸ್ಪೂನಷ್ಟು ಮೆಂತ್ಯ ಕಾಳು. ಇಲ್ಲಿ ನೋಡಿ, ಒಂದು ಸ್ಮಾಲ್ ಕಪ್ಪಲ್ಲಿ ನಾನು ಸಾಬೂದಾನ ತಗೊಂಡಿದ್ದೀನಿ. ಇದೇ ಇದರ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಅಂತಲೇ ಹೇಳ್ಬೋದು. ಸೊ ನೋಡಿ, ಈಗ ನಾನು ಇದನ್ನು ಕೂಡ ಹಾಕ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಕಲರ್ ಬರುತ್ತೆ ಇದರಿಂದ, ಹಾಗಾಗಿ ಇದನ್ನು ಮಿಸ್ ಮಾಡದೆ ಹಾಕಿ. ಸೊ ಇವಾಗ ಇದನ್ನು ನಾನು ಚೆನ್ನಾಗಿ ವಾಶ್ ಮಾಡ್ಕೊಂಬಿಟ್ಟು ಸ್ವಲ್ಪ ನೀರು ಹಾಕಿಬಿಟ್ಟು ಇದನ್ನು 4-5 ಗಂಟೆಗಳ ಕಾಲ ಇದನ್ನು ನೆನೆಯಲಿಕ್ಕೆ ಇಡ್ತೀನಿ. ಸೊ ಇವಾಗ ಇದನ್ನು ಮುಚ್ಚಿಬಿಟ್ಟು 4-5 ಅವರ್ಸ್ ಇದನ್ನು ಚೆನ್ನಾಗಿ ಇದು ನೆನೆಯಲಿ, ನಂತರ ಇದನ್ನು ನಾನು ರುಬ್ಕೊಳ್ತೀನಿ. ನೋಡಿ, ರುಬ್ಬುವಾಗ 1/2 ಗಂಟೆ ಮುಂಚೆ ನಾನಿಲ್ಲಿ 1-2 ಮುಷ್ಟಿಯಷ್ಟು, ಅಂದರೆ ಒಂದು ಚಿಕ್ಕ ಬಟ್ಲಲ್ಲಿ ನೀವು ಅವಲಕ್ಕಿನ ತೊಗೊಂಬಿಟ್ಟು ತೊಳೆದು ನೆನೆಸಿ ಇಟ್ಟಿದ್ದೀನಿ ನಾನು. ಸೊ ನೋಡಿ, ಅವಲಕ್ಕಿ ಕೂಡ ನೆಂದಿದೆ. ಅವಲಕ್ಕಿ ಹಾಕಲೇಬೇಕು, ತುಂಬ ಚೆನ್ನಾಗಿ ಬರುತ್ತೆ, ಸ್ಪಾಂಜಿಯಾಗಿ ಸಾಫ್ಟಾಗಿ ಬರುತ್ತೆ ಅವಲಕ್ಕಿ. ಮತ್ತು ಈ ನಾವೇನು ಸಾಬೂದಾನ ಹಾಕ್ತಿದ್ದೀವಲ್ಲ, ಅದರಿಂದ ತುಂಬ ರುಚಿ ಕೂಡ ಬರುತ್ತೆ ಸ್ನೇಹಿತರೆ. ಮಿಸ್ ಮಾಡದೆ ಇದನ್ನು ಹಾಕಿಬಿಟ್ಟು ಈಗ ನಾನು ಇದನ್ನು ರುಬ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ರುಬ್ಕೋಬೇಕು, ಅಂದರೆ ತರಿ ತರಿಯಾಗಿ ರುಬ್ಕೋಬಾರ್ದು, ಚೆನ್ನಾಗಿ ಫೈನ್ ಪೇಸ್ಟ್ ಆಗೋ ತನಕ ಇದನ್ನು ನಾನು ರುಬ್ಕೊಳ್ತೀನಿ. ಅದ್ರ ಜೊತೆ ನೋಡಿ, ನಾನು ಸ್ವಲ್ಪ ಸ್ವಲ್ಪ ಅವಲಕ್ಕಿ ನೆನೆಸಿರೋಂಥ ಅವಲಕ್ಕಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಈಗ ನೀರು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ರುಬ್ಲಿಕ್ಕೆ ಅವಶ್ಯಕತೆ ಇರುವಷ್ಟು ನೀರನ್ನು ಹಾಕ್ಕೋಬೇಕು. ಇವಾಗ ಇದನ್ನು ನಾನು ರುಬ್ಕೊಳ್ತೀನಿ. ನೋಡಿ, ರುಬ್ಬಿಬಿಟ್ಟು ನಾನು ಈಗ ಒಂದು ಪಾತ್ರೆಯಲ್ಲಿ ತೆಗೆದಿಟ್ಕೊಂಡಿದ್ದೀನಿ. ಹಾಗೆ ಉಳಿದಿರುವಂತಹ ಅಕ್ಕಿನ ಕೂಡ ನಾನು ಅದೇ ರೀತಿಯಾಗಿ ಫೈನ್ ಪೇಸ್ಟ್, ಅಂದರೆ ಚೆನ್ನಾಗಿ ರುಬ್ಕೋಬೇಕು. ಇಷ್ಟೇ ನಾವು ಮೇನು ನಾವೇನು ಹಾಕಿರ್ತೀವಲ್ಲ ಇಂಗ್ರೀಡಿಯೆಂಟ್ಸ್, ಅದನ್ನು ಮಿಸ್ ಮಾಡಿದಿವೆಲ್ಲ ಹಾಕಿಬಿಟ್ಟು ನೀವು ರುಬ್ಬಿಟ್ಟು ಇಟ್ಬಿಡಿ. ಬೆಳಗ್ಗೆ ಮಾರ್ನಿಂಗ್ ಎಲ್ರಿಗೂ ಇಷ್ಟವಾಗುವಂಥ ಬ್ರೇಕ್ಫಾಸ್ಟ್ಗೆ ಮತ್ತು ಲಂಚ್ ಬಾಕ್ಸಿಗೆ ಕೂಡ ಆಗುತ್ತೆ ಸ್ನೇಹಿತರೆ. ಸೊ ನೋಡಿ, ಉಳಿದಿರೋಂಥ ಅವಲಕ್ಕಿ ಕೂಡ ಮತ್ತು ಅಕ್ಕಿ ಏನೇನು ನೆನೆಸಿದ್ವಲ್ವ ಅದನ್ನು ಕೂಡ ಹಾಕಿಬಿಟ್ಟು ಇವಾಗ ಇದನ್ನು ಕೂಡ ಸ್ವಲ್ಪ ನೀರು ಹಾಕಿಬಿಟ್ಟು ಸೇಮ್ ಅದೇ ರೀತಿಯಾಗಿ ಇದನ್ನು ನಾನು ರುಬ್ಕೊಳ್ತೀನಿ. ಸೊ ನೋಡಿ, ಇದು ಕೂಡ ರುಬ್ಕೊಂಡಾಯಿತು. ನಿಮ್ಗೆ ಗೊತ್ತಾಗುತ್ತೆ ನೋಡಿ, ತುಂಬ ಚೆನ್ನಾಗಿ ಈ ರೀತಿಯಾಗಿ ಬರಬೇಕು. ನೋಡಿ, ಗೊತ್ತಾಗುತ್ತೆ ನಿಮಗೆ, ತರಿ ತರಿಯಾಗಿಲ್ಲ, ತುಂಬ ಚೆನ್ನಾಗಿ ರುಬ್ಕೊಂಡಿದ್ದೀನಿ. ಇಷ್ಟ ಆದರೆ ಸಾಕು. ಇವಾಗ ಕೂಡ ನಾನು ಈಗ ಮೊದಲೇನು ರುಬ್ಬಿಟ್ಟಿದ್ನಲ್ವ ಅದೇ ಪಾತ್ರೆಯಲ್ಲಿ ಇದನ್ನು ಸೆಕೆಂಡ್ ಮತ್ತು ಉಳಿದಿರೋಂಥದ್ದು ರುಬ್ಬಿರೋದನ್ನು ಕೂಡ ನಾನು ಇದನ್ನು ಹಾಕ್ತಾ ಇದ್ದೀನಿ.
ಇಷ್ಟೇ ಸ್ನೇಹಿತರೆ, ಮೊದಲು ಇದನ್ನು ನಾವು ನೆನೆಸಿ ನಾವು ಏನು ರುಬ್ಕೊಳ್ಳೋದಿದೆಯಲ್ವ ಇದೇ ಒಂದು ಸ್ವಲ್ಪ ಕೆಲಸ ಆಗುತ್ತೆ. ಆಮೇಲೆ ಏನಿಲ್ಲ, ಫಟಾಫಟ್ ನಾವು ಇದನ್ನು ಮುಚ್ಚಿಟ್ಬಿಟ್ರೆ ಆಯಿತು, ಮಾರ್ನಿಂಗ್ ಅಂತೂ ಬೇಗನೆ ಆಗುತ್ತೆ. ಸೊ ಇವಾಗ ನಾನು ಇದನ್ನು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಇಡ್ತಾ ಇದ್ದೀನಿ, ಯಾಕಂದರೆ ನನಗೆ ಬೇಗ ಉಬ್ಬು ಬರಬೇಕು. ನಾನು ಅರ್ಲಿ ಮಾರ್ನಿಂಗ್ ಮಾಡೋದ್ರಿಂದ ನನಗೆ ಬೇಗ ಟೈಮ್ ಇರಲ್ಲ ಅಂದ್ಕೊಂಡು ನಾನು ಮೊದಲೇ ರುಬ್ಬಿದ ನಂತರ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ಇದನ್ನು ನಾನು ಮುಚ್ಚಿಟ್ಬಿಡ್ತೀನಿ. ನಿಮಗೆ ತುಂಬ ಲೇಟಾಗಿ ಮಾಡ್ತೀರಾ, ಟೈಮ್ ಇರುತ್ತೆ ಅಂದರೆ ನೀವು ಮಾರ್ನಿಂಗ್ ಮಾಡುವಾಗ ಕೂಡ ನೀವು ಉಪ್ಪನ್ನು ಹಾಕ್ಕೋಬೋದು. ಇವಾಗ ನಾನು ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಉಪ್ಪು ಹಾಕಿಬಿಟ್ಟು ಇದನ್ನು ನಾನು ಓವರ್ ನೈಟ್ ಹಾಗೆ ಇದನ್ನು ಮುಚ್ಚಿ ಇಡ್ತೀನಿ ಸ್ನೇಹಿತರೆ. ಸೊ ಇವಾಗ ಇದು ಈ ಥರ ಮಾಡೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ. ಈಗ ನೋಡಿ, ನಾನು ಮಾರ್ನಿಂಗ್ ಇದನ್ನು ತೆಗಿತಾ ಇದ್ದೀನಿ, ಅಂದರೆ ಪ್ಲೇಟನ್ನು ತುಂಬ ಚೆನ್ನಾಗಿ ಬಂದಿದೆ. ನೋಡಿ, ತುಂಬ ಅಂದರೆ ಹಿಟ್ಟು ನೋಡುವಾಗಲೇ ಗೊತ್ತಾಗುತ್ತೆ ತುಂಬ ಒಂಥರ ಕ್ರೀಮಿ ಸ್ಟ್ರಕ್ಚರ್, ಅಂದರೆ ಕ್ರೀಮಿಯಾಗಿರುತ್ತೆ, ನೋಡುವಾಗ ಒಂಥರ ಚೆನ್ನಾಗಿ ಅನಿಸುತ್ತೆ. ಅದರಿಂದನೇ ಗೊತ್ತಾಗುತ್ತೆ ಇಡ್ಲಿ ತುಂಬ ಚೆನ್ನಾಗಿ ಬರುತ್ತೆ ಅಂತ. ಇಲ್ಲಿ ನಾನು ಪ್ಲೇಟು, ಅಂದರೆ ಇಡ್ಲಿಗೆ ಪ್ಲೇಟ್ಗಳನ್ನ ಎಲ್ಲ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಸೈಡಲ್ಲಿ ನಾನು ನೀರನ್ನು ಕುದಿಲಿಕ್ಕೆ ಇಟ್ಟಿದ್ದೀನಿ, ಅಷ್ಟರಲ್ಲಿ ನೀರು ಬಿಸಿ ಆಗ್ತಾ ಇರುತ್ತೆ ಸ್ನೇಹಿತರೆ. ಇಲ್ಲಿ ನಾನು ಸ್ವಲ್ಪ ಸ್ವಲ್ಪನೇ ಎಣ್ಣೆನ ಸ್ಪ್ರೆಡ್ ಮಾಡಿಬಿಟ್ಟು, ಲೈಟಾಗಿ ಜಾಸ್ತಿ ಎಣ್ಣೆ ಹಾಕೋಬಾರ್ದು, ಹಾಗೆ ಸ್ವಲ್ಪ ಸ್ಪ್ರೆಡ್ ಮಾಡ್ಕೋಬೇಕು. ನಂತರ ಈಗ ನಾನು ಇದರಲ್ಲಿ ಹಾಕ್ತಾ ಇದ್ದೀನಿ ಇಡ್ಲಿ ಮಾಡಲಿಕ್ಕೆ ಮಲ್ಲಿಗೆ ಇಡ್ಲಿ. ನಿಜವಾಗ್ಲೂ ಇದು ಮಲ್ಲಿಗೆ ಥರನೇ ಇರುತ್ತೆ, ಒಮ್ಮೆ ಟ್ರೈ ಮಾಡಿ ಸ್ನೇಹಿತರೆ. ನೀವು ದಿನ ದಿನ ಮಕ್ಕಳು ಆಗಲಿ ದೊಡ್ಡವರಾಗಲಿ ಇದೇ ರೀತಿ ನಂಗೆ ದಿನ ಇಡ್ಲಿ ಬೇಕು ಅಂತಲೇ ಕೇಳ್ತಾರೆ. ನನ್ನ ಮಕ್ಕಳಂತೂ ಇದನ್ನು ತುಂಬಾ ಇಷ್ಟಪಟ್ಟು ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೂ ತಿಂದರು, ಮತ್ತು ಲಂಚ್ ಬಾಕ್ಸಿಗೆ ಕೂಡ ಅಮ್ಮ ನಮಗೆ ಇದೇ ಬೇಕು ಇದೇ ಮಾಡಿಕೊಡು ಅಂತ ಕೂಡ ನನ್ನ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ನಿಮ್ಮ ಮಕ್ಕಳಿಗೂ ಇದೇ ರೀತಿಯಾಗಿ ಮಾಡಿಕೊಡಿ ಅಂತ ಹೇಳ್ತಿದ್ದೀನಿ ಸ್ನೇಹಿತರೆ. ನೋಡಿ, ಎಲ್ಲ ನಾನು ಪ್ಲೇಟಲ್ಲಿ ಸ್ವಲ್ಪ ಎಣ್ಣೆ ಸ್ಪ್ರೆಡ್ ಮಾಡಿಬಿಟ್ಟು ನಾನು ಇದೇ ರೀತಿಯಾಗಿ ಹಾಕಿ ಇಡ್ತಾ ಇದ್ದೀನಿ ಒಂದೊಂದೇ ಪ್ಲೇಟಲ್ಲಿ. ನೋಡಿ, ಒನ್ ಟೈಮ್ ಇಷ್ಟೆಲ್ಲ ಹಾಕಿಬಿಟ್ರೆ ನಿಮ್ಮ ಮಾರ್ನಿಂಗ್ ಸ್ವಲ್ಪ ಕೆಲಸ ಕಡಿಮೆ ಆಗಿಬಿಡುತ್ತೆ. ಇಲ್ಲಿ ನೋಡಿ, ಒಟ್ಟು 6 ಪ್ಲೇಟ್ ಇದೆ. ಸೊ 6 ಪ್ಲೇಟಲ್ಲಿ ನಾನು ಎಲ್ಲ ಫಿಲ್ ಮಾಡಿಬಿಟ್ಟು ಈಗ ಇದನ್ನು ಹಾಕ್ತಾ ಇದ್ದೀನಿ. ಸೊ ಕುದಿತಾ ಇರೋ ನೀರಲ್ಲಿ ನಾನು ಎಲ್ಲ ಫಿಲ್ ಮಾಡಿದ್ದನ್ನು ಎಲ್ಲ ಪ್ಲೇಟ್ಗಳನ್ನ ಇದರಲ್ಲೇ ಹಾಕಿಬಿಟ್ಟು ಇದನ್ನು ಇವಾಗ ನಾನು ಮುಚ್ಚಿಟ್ಬಿಡ್ತೀನಿ. ಒಂದು 15 ನಿಮಿಷಗಳ ಕಾಲ ನಾನು ಇದನ್ನು ಸ್ಟೀಮ್ ಮಾಡ್ತೀನಿ. ಸ್ನೇಹಿತರೆ, ನೀವು ನಾನು ಇಡ್ಲಿ ಮಾಡುವಾಗ ನೀವು ಅಬ್ಸರ್ವ್ ಮಾಡಿರ್ಬೋದು, ನಾನು ಸೋಡಾನ ಯೂಸ್ ಮಾಡಿಲ್ಲ ಇಲ್ಲಿ. ಅಡುಗೆ ಸೋಡಾನ ಯೂಸ್ ಮಾಡದೆ ಕೂಡ ನಾನು ಈ ರೀತಿಯಾಗಿ ಮಲ್ಲಿಗೆ ಇಡ್ಲಿ ನಾನು ಮಾಡ್ತಾ ಇದ್ದೀನಿ. ನೋಡಿ, ಈಗ ಇದು ಆಗಿದೆ. ನೋಡಿ, ತುಂಬ ಚೆನ್ನಾಗಿ ಬಂದಿದೆ ಸ್ನೇಹಿತರೆ. ನೋಡಿ, ಸಾಫ್ಟಾಗಿ ಬಂದಿದೆ, ಹಾಗೆ ತುಂಬ ಸ್ಪಾಂಜಿಯಾಗಿ ತುಂಬ ಚೆನ್ನಾಗಿ ಬಂದಿದೆ. ಒನ್ ಟೈಮ್ ಮಾಡಿಬಿಟ್ರೆ ಸ್ನೇಹಿತರೆ, ಎಲ್ರಿಗೂ ಬ್ರೇಕ್ಫಾಸ್ಟ್ ಮತ್ತು ಲಂಚ್ ಬಾಕ್ಸಿಗೆ ಕೂಡ ಆಗಿಬಿಡುತ್ತೆ ಮಕ್ಕಳಿಗೆ. ಸೊ ನೋಡಿ, ನಿಮಗೆ ನೋಡುವಾಗಲೇ ಗೊತ್ತಾಗ್ತಾ ಇದೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇವಾಗ ಇದನ್ನು ನಾನು ಬಿಸಿ ಇರುವಾಗಲೇ ತೆಗಿತಾ ಇದ್ದೀನಿ ಸ್ನೇಹಿತರೆ. ನೀವು ಒಂದು ಟೈಮ್ ಇದ್ದರೆ ಒಂದು 2 ನಿಮಿಷ ಬಿಟ್ಟು ತೆಗಿರಿ, ಇನ್ನೂ ಚೆನ್ನಾಗಿರುತ್ತೆ. ನಾನು ನೋಡಿ, ತುಂಬ ಇನ್ನೂ ಹೊಗೆ ಬರ್ತಾ ಇದೆ, ಆವಾಗಲೇ ತೆಗಿತಾ ಇದ್ದೀನಿ ನಿಮಗೆ ತೋರಿಸ್ಲಿಕ್ಕೆ ಅಂತ. ಟೈಮ್ ಇಲ್ಲ ಅದಕ್ಕೆ. ನಿಮಗೆ ಟೈಮ್ ಇದ್ದರೆ ಒಂದು 2 ನಿಮಿಷ ನೀವು ತೆಗೆದು ಇಟ್ಕೊಳ್ಳಿ, ಆಮೇಲೆ ತೆಗೆದರೆ ಇನ್ನೂ ಫಾಸ್ಟಾಗಿ ನೀವು ತೆಗಿಬೋದು. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಿಮಗೆ ಗೊತ್ತಾಗ್ತಾ ಇದೆ, ನಿಮ್ಗೆ ನೋಡುವಾಗಲೇ ಗೊತ್ತಾಗುತ್ತೆ. ಈ ಇಡ್ಲಿ ಇಷ್ಟು ರುಚಿಯಾಗಿದೆ ಅಂದರೆ ಈ ಮಲ್ಲಿಗೆ ಇಡ್ಲಿ ಅಂತ ಹೇಳ್ಬೋದು. ಈ ರೀತಿ ನೀವು ಆವಾಗವಾಗ ಮನೆಯಲ್ಲೇ ಮಾಡಿ ತಿನ್ನಿ, ಹೋಟಲಿಗೆ ಹೋಗಲ್ಲ, ನೀವು ಹೋಟಲನ್ನೇ ಮರ್ತುಬಿಡ್ತೀರಾ, ಅಷ್ಟು ರುಚಿಯಾಗಿ ಈ ಇಡ್ಲಿ ಬಂದಿದೆ ಅಂತ ಹೇಳ್ತೀನಿ ಸ್ನೇಹಿತರೆ. ನೋಡಿ, ವಾವ್, ನೋಡಲಿಕ್ಕೆ ಎಷ್ಟು ಚೆನ್ನಾಗಿದೆಯೋ ಅದಕ್ಕಿಂತ ಹೆಚ್ಚಾಗಿ ಟೇಸ್ಟಿಯಾಗಿದೆ ಸ್ನೇಹಿತರೆ. ಖಂಡಿತವಾಗಲೂ ಇದನ್ನು ನೀವು ಟ್ರೈ ಮಾಡಲೇಬೇಕು ಅಂತ ಹೇಳ್ತೀನಿ.
ಈ ರೆಸಿಪಿ ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ನಿಮಗೆ ನಾನು ಲಾಸ್ಟ್ ತಟ್ಟೆ ಇಡ್ಲಿ ನಿಮಗೆ ಶೇರ್ ಮಾಡಿದ್ದೆ, ಅಪ್ಲೋಡ್ ಮಾಡಿದಾಗ ಎಲ್ಲರೂ ತುಂಬಾ ಇಷ್ಟಪಟ್ಟಿದ್ರಿ. ಹಾಗಾಗಿ ನಾನು ಈ ಮಲ್ಲಿಗೆ ಇಡ್ಲಿ ಕೂಡ ನಿಮಗೆಲ್ರಿಗೂ ಇಷ್ಟ ಆಗುತ್ತೆ ಅಂತ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನಾನು ಅಂದ್ಕೊಂಡಿದ್ದೀನಿ ನಿಮಗೆಲ್ರಿಗೂ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಬಟ್ ನೀವು ಟ್ರೈ ಮಾಡಲೇಬೇಕು, ಇದನ್ನ ಮಿಸ್ ಮಾಡದೆ ಸ್ನೇಹಿತರೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ. ನಿಮಗಿಷ್ಟವಾಗುವ ಚಟ್ನಿ ಜೊತೆ ಮತ್ತು ಸಾಂಬಾರ್ ಜೊತೆ ನೀವು ತಿಂತಾ ಇದ್ದರೆ ಪದೇ ಪದೇ ತಿಂತೀರಾ. ನೀವು ಯಾವ ಬೇರೆ ಬ್ರೇಕ್ಫಾಸ್ಟೇ ಕೇಳಲ್ಲ, ದಿನ ಇದೇ ಮಾಡಿಕೊಡು ಅಂತ ಕೂಡ ಮನೆಯಲ್ಲಿ ನಿಮಗೆ ಪದೇ ಪದೇ ಹೇಳ್ತಾರೆ ಅಂತ ಹೇಳಬಲ್ಲೆ. ಸೊ ಖಂಡಿತವಾಗಿ ಟ್ರೈ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.